ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಯ ಕಾಲ ಯಾವುದು ಎಂದು ಖಚಿತವಾಗಿ ತಿಳಿಸುವ ಯಾವ ಆಧಾರವೂ ನಮಗೆ ಇನ್ನೂ ಲಭ್ಯವಾಗಿಲ್ಲ. ಆತನ ಜೀವನ ವೃತ್ತಾಂತದ ಬಗ್ಗೆಯೂ ಸ್ಪಷ್ಟವಾದ ಆಧಾರಗಳು ಲಭ್ಯವಾಗಿಲ್ಲ. ಆದರೂ ಶ್ರೀಮದ್ ರಾಮಾಯಣದಲ್ಲಿ ವರ್ಣಿತವಾದ ರಾಮಕಥೆಯು ತ್ರೇತಾಯುಗದಲ್ಲಿ ನಡೆದದ್ದು, ಶ್ರೀರಾಮನು ವಾಲ್ಮೀಕಿಯು ಸಮಕಾಲೀನರು ಎಂಬುದಕ್ಕೆ ಸಂಶೋಧನೆಯ ಪ್ರಕಾರ ರಾಮಾಯಣದಲ್ಲಿ ಸ್ಪಷ್ಟವಾದ ಆಧಾರಗಳು ದೊರೆತಿವೆ. ಶ್ರೀರಾಮನ ಯುಗದ ಕಾಲ ಸುಮಾರು 9 ಲಕ್ಷ ವರ್ಷಗಳಷ್ಟು ಹಿಂದಿನದು ಇರಬೇಕೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಆದರೆ ಪಾಶ್ಚಾತ್ಯರು ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಅವರು ರಾಮಾಯಣ ಮತ್ತು ಮಹಾಭಾರತಗಳ ರಚನೆಯ ಕಾಲ ಕ್ರಿಸ್ತಪೂರ್ವ 500 ಕ್ರಿಸ್ತಶಕ 800 ಒಳಗೆ ಇದ್ದಿರಬೇಕೆಂದು ಅಭಿಪ್ರಾಯಪಡುತ್ತಾರೆ. ವಾಲ್ಮೀಕಿಯ ಆಶ್ರಮವಿದ್ದುದು ತಮಸಾ ನದಿಯ ತೀರದಲ್ಲಿ, ಇದು ಗಂಗಾ ನದಿಯ ಪ್ರದೇಶದಲ್ಲಿತ್ತು ಎಂಬುದು ರಾಮಾಯಣದಿಂದಲೇ ತಿಳಿದುಬರುತ್ತದೆ. ವಾಲ್ಮೀಕಿಯು ಪ್ರಚೇತಸನೆಂಬ ಋಷಿಯ ವಂಶದಲ್ಲಿ ಹುಟ್ಟಿದ್ದವನಾದ್ದರಿಂದ ಅವನಿಗೆ ಪ್ರಾಚೇತಸನೆಂಬ ಹೆಸರು ಸಹ ಇದ್ದಿತು. ವಾಲ್ಮೀಕಿ ಋಷಿಗಳಿಗೆ ರಾಮಾಯಣದಂತಹ ಮಹಾಕಾವ್ಯವನ್ನು ರಚಿಸುವುದಕ್ಕೆ ಮೂಲ ಸ್ಫೂರ್ತಿ ಉಂಟಾದುದರ ಬಗ್ಗೆ ಒಂದು ಸ್ವಾರಸ್ಯಕರವಾದ ಕತೆ ಪ್ರಚಾರದಲ್ಲಿದೆ. ಅದು ಯಾವ ಕತೆ ಎಂದು ಮುಂದಿನ ವಿಡಿಯೋ ದಲ್ಲಿ ನಿಮಗೆ ತಿಳಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ರಾಮಾಯಣ ಮಹಾಭಾರತದ ಇನ್ನಿತರ ಸ್ವಾರಸ್ಯಕರ ವಿಚಾರಗಳನ್ನು, ರಹಸ್ಯಗಳನ್ನು ತಿಳಿಯಲು ತಪ್ಪದೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲಿಸಿ. ಜೈ ಶ್ರೀರಾಮ್.